ನಮಸ್ಕಾರ ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ ನಾನು ಸಂಗೀತಾ ಮೊದಲಿಗೆ ಹೆಡ್ಲೈನ್ಸ್ ಮಹದಾಯಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿರುವುದು ಸ್ವಾಗತಾರ್ಹ ರಾಜ್ಯದ ಜನತೆಗೆ ಇದು ಖುಷಿಯ ಕ್ಷಣವಾಗಿದೆ ಹುಬ್ಬಳ್ಳಿಯಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆ ಯಡ್ರಾಮಿ ತಾಲೂಕಿನ ಯಲಗೋಡ ಗ್ರಾಮ ಪಂಚಾಯಿತಿಯಲ್ಲಿ 40 ಲಕ್ಷ ರೂಪಾಯಿಯ ಅವ್ಯವಹಾರ ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಭಾಗಿ ಹಸಿರು ಸೇನೆ ಅಧ್ಯಕ್ಷ ಮಾಂತಗೌಡ ನಂದೇಹಾಳಿ ಆರೋಪ ಅನ್ನದಾತರಿಗೆ ಅರಣ್ಯ ಅಧಿಕಾರಿಗಳಿಂದ ಕಿರುಕುಳ ದಿಕ್ಕುತೋಚದ ಸ್ಥಿತಿಯಲ್ಲಿ ಚುಂಚೋಳಿ ಭಾಗದ ಕಬ್ಬು ಬೆಳೆಗಾರರು ಜೆಸಿಬಿಗಳಿಂದ ಕಬ್ಬು ಬೆಳೆ ನಾಶ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಯಲಗೋಡ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 40 ಲಕ್ಷ ರೂಪಾಯಿ ಹಣ ಅವ್ಯವಹಾರ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಮಾಂತಗೌಡ ನಂದೇಹಾಳಿ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಯಲಗೋಡ ಗ್ರಾಮ ಪಂಚಾಯಿತಿಯ 14ನೇ ಹಣಕಾಸಿನ ಅಡಿಯಲ್ಲಿ ಸುಮಾರು 40 ಲಕ್ಷ ರೂಪಾಯಿ ಹಣದ ಅವ್ಯವಹಾರ ಮಾಡಿದ್ದಾರೆ ಈ ಅವ್ಯವಹಾರದಲ್ಲಿ ನೇರವಾಗಿ ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಭಾಗಿಯಾಗಿದ್ದಾರೆ ಅಧ್ಯಕ್ಷ ಮತ್ತು ಪಿಡಿಒ ಅವರ ಮೇಲೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ನೀಡಿದ್ದೇವೆ ಆದರೆ ಇಲ್ಲಿ ಅವರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಮಹಂತಗೌಡ ನಂದೇಹಾಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಅವರ ವಿರುದ್ಧ ದೂರು ದಾಖಲಿಸಿ ನ್ಯಾಯಾಂಗ ಬಂಧನ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಗುಲ್ಬರ್ಗ ಜಿಲ್ಲೆ ಯಡ್ರಾಮಿ ತಾಲೂಕಿನ ಯಲಗೋಡ ಗ್ರಾಮ ಪಂಚಾಯಿತಿಯಲ್ಲಿ ಸರ್ ಸುಮಾರು ಒಂದು 40 ಲಕ್ಷ ರೂಪಾಯಿ ಅವ್ಯವಹಾರ ಮಾಡ್ಯಾರ ಸರ್ 40 ಲಕ್ಷ ರೂಪಾಯಿದಾಗ ಸರ್ ಎಸ್ಡಿಪಿ ಯೋಜನೆ ಅಡಿ 18 ಲಕ್ಷ ಯಲಗೋಡ ಗ್ರಾಮದ ಸರ್ 18 ಲಕ್ಷ ರೂಪಾಯಿ ಏನದ ಹಂಗರ್ಗಕ್ಕೆ ಗ್ರಾಮ ಸರ್ ಇದು ಪಿಡಿಒ ಏನು ಮಾಡ್ಯಾರ ಸರ್ 3ನೇ ತಾರೀಕು 1ನೇ ತಿಂಗಳದಾಗ ಸರ್ ಡೈರೆಕ್ಟಾಗಿ ಅವ್ರ ಹೆಂಡತಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಸರ್ ಕೃಷ್ಣ ಗ್ರಾಮೀಣ ಬ್ಯಾಂಕ್ನಿಂದ ಮತ್ತು 8ನೇ ತಾರೀಕಿನ ದಿನ 18 ಲಕ್ಷ ರೂಪಾಯಿ ಸ್ವತಃ ತನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಂತ ಸರ್ ಟೋಟಲ್ 36 ಲಕ್ಷ ಅದು ಐತೆ ಸರ್ 14ನೇ ಹಣಕಾಸಿನ ಯೋಜನೆ ಅಡಿ 4,40,000 ರೂಪಾಯಿ ಇದನ್ನೂ ಕೂಡ ಅವನ ಹೆಂಡತಿ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಸರ್ ಅವ್ರ ಹೆಂಡತಿ ಹೆಸರು ಶೋಭಾ ಎನ್ ಅಯ್ಯಾಳ ಅಂತ ಸರ್ ಇದು ಅಧ್ಯಕ್ಷರು ಅವರು ಕೂಡ ಇದು ಶಾಮೀಲ್ ಆಗಿ ಮಾಡಿದಂಥ ಅವ್ಯವಹಾರ ಸರ್ ಇದು ರೀ ನಾವು ಇದು ಜಿಲ್ಲಾ ಪಂಚಾಯತಿ ಸಿಇಒರಿಗೆ ಕಂಪ್ಲೇಂಟ್ ಕೊಟ್ಟು ಸುಮಾರು 1 ತಿಂಗಳಾದ್ರೂ ಅವ್ರು ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ ಸರ್ ದಿನಾಂಕ 26ನೇ ತಾರೀಕದಂದು ಸುಮಾರು 50 ಜನ ಗ್ರಾಮ ಪಂಚಾಯಿತಿ ಸಾರ್ವಜನಿಕರು ನಾವು ಕೂಡಿ ಹೋಗಿ ಸಿ ಎಸ್ ಅವ್ರಿಗೆ ಕೇಳಿದೆವು ಸರ್ ಅವರು ನಾವು ನೀವು ದೂರು ಕೊಟ್ಟರೆ ಇಷ್ಟು ಜಲ್ದಿ ನಮಗೆ ಎನ್ಕ್ವೈರಿ ಮಾಡೋದಾಗಲ್ಲ ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿನಾಥ್ ಗೌಡ ಈರಣ್ಣ ನಾಯ್ಕೋಡಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಸುಮಾರು 3 ತಲೆಮಾರುಗಳಿಂದ ವಂಶ ಪಾರಂಪರ್ಯವಾಗಿ ಅರಣ್ಯ ಭೂಮಿ ಉಳುಮೆ ಮಾಡಿಕೊಂಡು ಬದುಕುತ್ತಿರುವ ರೈತರಿಗೆ ಅರಣ್ಯ ಅಧಿಕಾರಿಗಳು ಒಕ್ಕಲೆಬ್ಬಿಸಿದ್ದು ರೈತರಿಗೆ ದಿಕ್ಕು ತೋಚದಂತಾಗಿದೆ ಅದು ಎಲ್ಲಿ ಅಂತೀರಾ ಇವರದಿ ನೋಡಿ ಹೌದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಂಚಾವರಂ ಭಾಗದ ಸುತ್ತಮುತ್ತಲಿನ ಶಿವರೆಡ್ಡಿಪಲ್ಲಿ ಶಿವರಾಮಪುರ ಮಗುದಂಪುರ ಲಿಂಗಾನಗರ ಪೋಚಾವರಂ ಲಕ್ಷ್ಮ ಸಾಗರ ಸೇರಿದಂತೆ ಇತರೆ ಗ್ರಾಮಗಳ ರೈತರು ತಮ್ಮ ಪೂರ್ವಜರ ಕಾಲದಿಂದಲೂ 1,000 ಎಕರೆ ಅರಣ್ಯ ಭೂಮಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ರೈತರಿಗೆ ಅರಣ್ಯ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದು ಇದೀಗ ರೈತರು ತಮ್ಮ ಹೊಲಗಳಲ್ಲಿ ಬೆಳೆದ ಕಬ್ಬು ಬೆಳೆಯನ್ನ ಲೆಕ್ಕಿಸದೆ ಅರಣ್ಯ ಅಧಿಕಾರಿಗಳು ಜೆಸಿಬಿ ಯಂತ್ರಗಳಿಂದ ತಗ್ಗು ಹಾಕಿ ಬೆಳೆ ಹಾಳು ಮಾಡಿ ಉಳುಮೆ ಮಾಡುವ ಅರಣ್ಯ ಭೂಮಿ ವಶಪಡಿಸಿಕೊಳ್ಳುತ್ತಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಕನ್ನಡ ಉಗ್ರವ ಅದರಾಗೇನು ಕಾಯ್ದೆ ಅದರಾಗ ಬಡ ರೈತರು 1956 ರಿಂದ ಇಲ್ಲಿವರೆಗೆ ಅದು ಭೂಮಿ ಸಾಗುವಳಿ ಮಾಡ್ತಾ ಬಂದರ ಮತ್ತು ಅವರು ಒಂದ್ಸರ್ತಿ ಫ್ಯಾಕ್ಟ್ರಿದವರು ಬಂದು ಅವರಿಗೆ ರೇಡ್ ಮಾಡಿ ಜೈಲಿ ಹಾಕಿದ್ರು ಜೈಲಿ ಹಾಕಿದ ಮೇಲೆ 1960 ಅವರು ಫೈಲ್ ಕಟ್ಟಿ ಜಂಗಲದವರು ಒಂದು ಬಾರ್ಡರ್ ಫಿಕ್ಸ್ ಮಾಡ್ಯಾರ ಕಲ್ಲಿಂದು ಆ ಕಲ್ಲಿನ ಬಾರ್ಡರ್ ಫಿಕ್ಸ್ ಒಳಗೆ ನೀವು ಇರಬೇಕು ಕಲ್ಲಿನ ಬಾರ್ಡರ್ ಒಳಗೆ ಹೊರಬಾರ ಅಂತೇಳಿ ಅವರಿಗೆ ಒಂದು ಇದು ಮಾಡಿ ಅವರಿಗೆ ನೀವು ಇಷ್ಟೇ ಕಾಸು ಮಾಡ್ಕೊಂಡು ಇರಬೇಕಂತೇಳಿ ಮಾಡಿ ಅವರು ಈ ಫುಡ್ ಸಾಗುವಳಿ ಮಾಡ್ತಾ ಬಂದರು ಈಗಾಗಲೇ ಈಗ ಸುಮಾರು ವರ್ಷಗಳಿಂದ ಇದು ಕಾಯ್ದೆ ಅರಣ್ಯ ಇದಿಲ್ಲ ಪರಂಪೋಕ ಅಂತ ಮಾಡಿದರು ಅವ್ರು ಕಾಸು ಮಾಡ್ಕೊತ ಬಂದಾರ ಅವ್ರು ಲ್ಯಾಂಡ್ ಗ್ಯಾರಂಟಿ ಕಮಿಟಿ ಇದ್ದಾಗ ಅವ್ರಿಗೆ ಮಂಜೂರಿ ಆಗ್ಯದ ಅವರು ತಿಳುವಳಿಕೆ ಇಲ್ಲದಾಗ ಅವರಿಗೆ ಅವ್ರು ಫೈನ್ ಕಟ್ಟಿಲ್ಲ
ಅಸಲಾಗ ಈಗೇನು ಮಾಡ್ಲತ್ತ ಸರ್ಕಾರದವರು ಈಗ ಕಾಯ್ದಿತ್ತ ಅರಣ್ಯ ಅಂತ ಮಾಡಿ ಈ ಬಡ ರೈತರಿಗೆ ಇದು ಕಾಡ್ತಾ ಇದ್ದಾರೆ. ಆ ಅಧಿಕಾರಿಗಳು ಮನಸ್ಸಿಗೆ ಬಂದಂಗ ಎಕಡೆಂದ್ರೆ ಅಕಡೆ ಒಂಕಾಟಂಕ ಎಲ್ಲ ಬೆಳೆ ಹಾಳು ಮಾಡಿದಾರೆ. ಈ ಕಬ್ಬಿನ ಬೆಳೆ ಇವರೆಲ್ಲ ರೈತರು ಬಹಳ ವಿಕೋಪದಾಗಿದ್ದಾರೆ. ಅವ್ರ ಜೀವನ ನಡೆಸಬೇಕಾದ್ರೆ ಅವರಿಗೆ ಇದು ಈ ಭೂಮಿ ಬಿಟ್ಟು ಮತ್ತೊಂದು ಭೂಮಿ ಯಾವುದೇ ಇಲ್ಲ, ಯಾವುದೂ ಇಲ್ಲ ಅವರಿಗೆ. ರೈತ ದೇಶದ ಬೆನ್ನೆಲುಬು ಎಂದು ಹೇಳುವ ಸರ್ಕಾರಗಳು ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು ಯಾರು ಸಮಸ್ಯೆಗೆ ಸ್ಪಂದಿಸುವಲ್ಲಿ ಮುಂದೆ ಬರುತ್ತಿಲ್ಲ. ಅರಣ್ಯಾಧಿಕಾರಿಗಳ ದೌರ್ಜನ್ಯ ಹಾಗೂ ರೈತರನ್ನ ಒಕ್ಕಲೆಬ್ಬಿಸುತ್ತಿರುವ ನೀತಿಯಿಂದ ರೈತರಿಗೆ ದಿಕ್ಕು ತೋಚದಂತಾಗಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಈ ಭಾಗದ ರೈತರಲ್ಲಿ ನಿರ್ಮಾಣವಾಗಿದೆ. ತಲತಲಾಂತರಗಳಿಂದ ಭೂಮಿ ಉಳುಮೆ ಮಾಡಿಕೊಂಡು ಬರುತ್ತಿದ್ದೇವೆ. ಏಕಾಏಕಿ ಅರಣ್ಯ ಅಧಿಕಾರಿಗಳು ತಾಂಡಗಳ ರೈತರ ಹೊಲಗಳನ್ನು ಹೊರತುಪಡಿಸಿ ಗ್ರಾಮಗಳ ರೈತರನ್ನ ಹೆದರಿಸಿ ಉಳುಮೆ ಮಾಡದಂತೆ ಭೂಮಿ ವಶಪಡಿಸಿಕೊಳ್ಳುತ್ತಿದ್ದಾರೆ ಎಂದು ರೈತರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ರೈತರಿಗೆ ಒಕ್ಕಲೆಬ್ಬಿಸುತ್ತಿರುವ ನೀತಿ ಕೈ ಬಿಡದಿದ್ರೆ ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರು ರೊಚ್ಚಿಗೆದ್ದು ಜೀವ ಹೋದರೂ ಪರವಾಗಿಲ್ಲ, ಉಗ್ರ ಸ್ವರೂಪದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಚ್ಚಾಣನೆ ಇವತ್ತು ಶಾಸಕರಿಗೆ ಹಾಗೂ ನಮ್ಮ ಸಂಬಂಧಪಟ್ಟಂತ ಸಂಸದರಿಗೆ ಕೂಡ ಮಾತಾಡಿ ಅವ್ರ ಜೊತೆಗೆ ಇವತ್ತು DFO ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ಗೂ ಕೂಡ ಭೇಟಿ ಮಾಡಿಕೊಂಡು ತದನಂತರ ಇವತ್ತಿನ ದಿವಸ ಏನು ನಮ್ಮ ಉಸ್ತುವಾರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಸಾಹೇಬರು ಬಂದಾರ ಅವರಿಗೂ ಕೂಡ ಭೇಟಿ ಮಾಡಿ ಅವ್ರ ಗಮನಕ್ಕೂ ತರ್ತೀವಿ. ತದನಂತರ ಇವೆಲ್ಲ ಮಾಡಿದೆ ನಮ್ಮ ಶಾಸಕರಿಗೆ ಕರ್ಕೊಂಡು ಮತ್ತು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳು ಕೂಡ ಮನವೊಲಿಸಿ ರಾಜ್ಯದಲ್ಲಿಂದ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿ ಸಲ್ಲಿಸಿ ಇದು ಏನಾದರೂ ಮಾಡಿ ರೈತರಿಗೆ ನ್ಯಾಯ ಒದಗಿಸುವಂಥ ಕೆಲಸ ನಾವು ಶಾಸಕರು ಕಲಿತು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ. ಒಟ್ಟಾರೆಯಾಗಿ ತಲತಲಾಂತರಗಳಿಂದ ಗೈರಾಣಿ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಬರುತ್ತಿದ್ರು. ವಿನಾಕಾರಣ ಅರಣ್ಯ ಅಧಿಕಾರಿಗಳು ಒಕ್ಕಲೆಬ್ಬಿಸುತ್ತಿರುವುದನ್ನ ಕೈಬಿಡುವಂತೆ ಸಂಬಂಧಪಟ್ಟ ಉನ್ನತ ಮಟ್ಟದ ಅಧಿಕಾರಿಗಳು, ಶಾಸಕರು, ಸಂಸದರು ಗಮನಹರಿಸಿ ಈ ಭಾಗದ ರೈತರಿಗೆ ತೊಂದರೆಯಾಗದಂತೆ ಉತ್ತಮ ವ್ಯವಸ್ಥೆ ಕೈಗೊಳ್ಳುವಲ್ಲಿ ಮುಂದೆ ಬರ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ವಿಶ್ವನಾಥ್ ಗಡ್ಡಿಮನಿ, SSVTV ನ್ಯೂಸ್, ಚಿಂಚೋಳಿ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಶ್ರೀ ಜಗದ್ಗುರು ಸಿದ್ದಾರೂಢರ ಹೆಸರಿಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣೆ ಭ್ರಷ್ಟಾಚಾರ ನಿರ್ಮೂಲನೆ ಸಮಿತಿ ಕಾರ್ಯಕರ್ತರು ನಗರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮೂಲಕ ಒತ್ತಾಯಿಸಿದರು. ಈ ವೇಳೆ ಕೇಂದ್ರ ಸರ್ಕಾರದ ವಿಮಾನಯಾನ ಖಾತೆ ಸಚಿವರು ತ್ವರಿತವಾಗಿ ಶಿಫಾರಸು ಮಾಡಬೇಕು, ಈಗಾಗಲೇ ಸಿದ್ದಾರೂಢರ ಹೆಸರು ಇಡುವ ವಿಚಾರ ಸಾಕಷ್ಟು ವಿಳಂಬವಾಗಿದೆ, ಆದ್ದರಿಂದ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ವಿಮಾನ ನಿಲ್ದಾಣಕ್ಕೆ ಶ್ರೀ ಸಿದ್ದಾರೂಢರ ಹೆಸರಿಡಬೇಕು ಎಂದು ಭಜನೆ ಮಾಡುವ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು. ನಂತರ ರ್ಯಾಲಿಯನ್ನ ಮಾಡಿ ತಹಸೀಲ್ದಾರರ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ NH ಕೋನರೆಡ್ಡಿ ಸಾಥ್ ನೀಡಿದರು. ರಾಜ್ಯ ಮಟ್ಟದ ಕದಂಬ ಪ್ರಶಸ್ತಿಗೆ SSVTV CEO ಹಾಗೂ ಸಾಹಿತಿಗಳಾದ ಮಹಿಪಾಲ ರೆಡ್ಡಿ ಮುನ್ನೂರವರನ್ನ ಆಯ್ಕೆ ಮಾಡಲಾಗಿದೆ. ಕದಂಬರ ನೆನಪಿನಲ್ಲಿ ಪ್ರತಿ ವರ್ಷ ಕದಂಬ ಉತ್ಸವ ಮತ್ತು ಪ್ರಶಸ್ತಿ ನೀಡುತ್ತಾ ಬಂದಿದ್ದು ವಿಶ್ವ ಕನ್ನಡಿಗರು ಮೆಚ್ಚುವಂತಹ ಅತ್ಯುತ್ತಮ ಸೇವೆಯನ್ನ ಪರಿಗಣಿಸಿ ಕದಂಬ ಪ್ರಶಸ್ತಿಗೆ ಈ ವರ್ಷ ಲೇಖಕ ಮಹಿಪಾಲ್ ರೆಡ್ಡಿಯವರನ್ನ ಆಯ್ಕೆ ಮಾಡಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷ ಪಿ ಕೃಷ್ಣೇಗೌಡರು ತಿಳಿಸಿದ್ದಾರೆ. ಈ ಬಗ್ಗೆ ಪತ್ರ ಬರೆದಿರುವ ಅವರು, ಕಳೆದ 11 ವರ್ಷಗಳಿಂದ ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ಮತ್ತು ಕರ್ನಾಟಕದ ಹಿರಿಮೆಯನ್ನ ಕಾಯುವ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕವಾಗಿ ಹಮ್ಮಿಕೊಳ್ಳುವ 12ನೇ ವರ್ಷದ ರಾಜ್ಯ ಸಮಾವೇಶ ಮತ್ತು ಸುಗ್ಗಿ ಸಂಭ್ರಮ February 29 ನಡೆಯಲಿದೆ. ಅದ್ದೂರಿಯಾಗಿ ಕನ್ನಡಿಗರ ಸಾಂಸ್ಕೃತಿಕ ಉತ್ಸವ ಆಯೋಜಿಸಲಾಗಿದೆ. ಕಳೆದ 30 ವರ್ಷಗಳಿಂದ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶಿಷ್ಟ ಕೊಡುಗೆ ನೀಡಿರುವ ಮಹಿಪಾಲ್ ರೆಡ್ಡಿ ಇದುವರೆಗೆ 38 ಕೃತಿಗಳನ್ನು ಬರೆದಿದ್ದಾರೆ. ರಂಗಭೂಮಿ, ಸಿನಿಮಾ, ಪತ್ರಿಕೋದ್ಯಮ ಸೇರಿದಂತೆ ಬಹುಮುಖಿ ಕ್ಷೇತ್ರದಲ್ಲಿ ಕನ್ನಡದ ಸೇವೆಯನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕನ್ನಡದ ಕಂಪನ್ನ ಬೀರಿದ ಕದಂಬರ ಗೌರವ ಸೂಚಕವಾಗಿ ನೀಡುವ ಕದಂಬ ಪ್ರಶಸ್ತಿಗೆ ಮಹಿಪಾಲ್ ರೆಡ್ಡಿ ಅವರನ್ನು ಆಯ್ಕೆ ಮಾಡಿದ್ದು February 29 ರಾಮನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಉತ್ಸವದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ.
ಮಹದಾಯಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿರುವುದು ಸ್ವಾಗತಾರ್ಹವಾಗಿದೆ. ಅಲ್ಲದೆ ಉತ್ತರ ಕರ್ನಾಟಕದ ಜನತೆಗೆ ಮಾತ್ರವಲ್ಲದೆ ರಾಜ್ಯದ ಜನತೆಗೆ ಇದು ಖುಷಿಯ ಕ್ಷಣವಾಗಿದೆ ಎಂದು ಸಚಿವ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿ ಹೇಳಿದರು. ಮಹದಾಯಿ ಯೋಜನೆಯ ಕುರಿತು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ ಕುರಿತು ಮಾಧ್ಯಮದ ಮೂಲಕ ಮಾತನಾಡಿದ ಅವರು, ಸುಮಾರು ದಿನಗಳ ಹೋರಾಟಕ್ಕೆ ಬಂದಿರುವ ಜಯವಾಗಿದೆ. ಎರಡು ದಿನಗಳ ಹಿಂದೆ ರಾಜ್ಯ ಹಾಗೂ ಕೇಂದ್ರ ಸಚಿವರು ಕೂಡಿಕೊಂಡು ಕೇಂದ್ರ ನೀರಾವರಿ ಸಚಿವ ಶೇಖಾವತ್ ಅವರನ್ನ ಭೇಟಿಯಾಗಿ ಮಾತನಾಡಿದ್ದೆವು. ಅವರು ಕೂಡ ಭರವಸೆಯನ್ನ ನೀಡಿದ್ರು. ಆ ಭರವಸೆಯಂತೆ ಅವರು ಒಂದೇ ದಿನದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿರುವುದು ಸ್ವಾಗತಾರ್ಹವಾಗಿದೆ ಎಂದರು. ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿರುವುದು ರಾಜ್ಯಕ್ಕೆ ಸಿಕ್ಕಿರುವ ದೊಡ್ಡ ಜಯವಾಗಿದೆ ಎಂದು ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಾಗೂ ನೀರಾವರಿ ಸಚಿವ ಶೇಖಾವತ್ ಅವರಿಗೆ ಸಚಿವ ಶೆಟ್ಟರ್ ಅಭಿನಂದನೆಯನ್ನು ಸಲ್ಲಿಸಿದರು. ಮುಖಾಂತರ ಇವತ್ತು ಒಂದು ಸಂತೋಷದ ಕ್ಷಣ ಅಂತ ನಾನು ಹೇಳ್ತಿದ್ದೀನಿ. ನಾವು ಎರಡು ದಿವಸ ಹಿಂದೆ ನಾವೆಲ್ಲ ಸಚಿವರು ಮತ್ತು ಕೇಂದ್ರ ಸಚಿವರು ಎಲ್ಲರೂ ಕೂಡಿಕೊಂಡು ಕೇಂದ್ರ ನೀರಾವರಿ ಸಚಿವರಂತ ಶೆಖಾವತ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ನಮಗೆ ಭರವಸೆ ಕೊಟ್ಟಿದ್ರು. ಆ ಭರವಸೆಯಂತೆ ಕೇವಲ ಒಂದೇ ದಿವಸದಲ್ಲಿ ಇವತ್ತು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಇವತ್ತು ಉತ್ತರ ಕರ್ನಾಟಕ ಜನತೆಗೆ ಒಂದು ಖುಷಿ ತರುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಕೇಂದ್ರದ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಮತ್ತು ಕೇಂದ್ರದ ನೀರಾವರಿ ಸಚಿವರಂತ ಸನ್ಮಾನ್ಯ ಶೆಖಾವತ್ ಅವ್ರನ್ನ ನಾನು ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ಮಹದಾಯಿ ಕೇವಲ ಮಹದಾಯಿ ಅಂತ ಹೇಳ್ತಿದ್ವಿ ನಾವು, ಕೊನೆಗೆ ಅಂತಿಮವಾಗಿ ಇದಕ್ಕೊಂದು ಒಂದು ಘಟ್ಟ ಬಂದು ಒಂದು ನ್ಯಾಯ ಸಿಕ್ಕಿದೆ ಅನ್ನುವಂತ ಮಾತ್ರ ಹೇಳ್ತೀನಿ. ಈ ಗೆಜೆಟ್ ನೋಟಿಫಿಕೇಶನ್ ಮುಖಾಂತರ ಇವತ್ತೇನು ನಮಗೆ 13.5 TMC ನೀರು ಮಹದಾಯಿಯಿಂದ ನಮ್ಮ ಮಲಪ್ರಭಾಗ ಬರಬೇಕು, ಅದಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಇದು ಅನುಕೂಲ ಆಗಿದೆ. ಇದೊಂದು ದೊಡ್ಡ ಜಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಪೂರ್ವಕ ವೇದಿಕೆ ಕಲ್ಪಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಕ್ರೀಡಾಪಟುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತೆ ಮಾಡುವ ಸದುದ್ದೇಶದಿಂದ ಚೈತನ್ಯ ಸ್ಪೋರ್ಟ್ಸ್ ಫೌಂಡೇಶನ್ ಹೊಸ ಪ್ರಯತ್ನವೊಂದನ್ನು ಕೈಗೆತ್ತಿಕೊಂಡಿದೆ. ಏನಿದು ಪ್ರಯೋಗ ಅಂತೀರಾ? ಇಲ್ಲಿದೆ ಫುಲ್ ಡೀಟೇಲ್ಸ್. ಕಬಡ್ಡಿ, ಕ್ರಿಕೆಟ್, ಬ್ಯಾಡ್ಮಿಂಟನ್, ಫುಟ್ಬಾಲ್, ಶೂಟಿಂಗ್, ಸ್ಯಾಂಡ್ ಬಾಲ್ ಸೇರಿದಂತೆ ವಿವಿಧ ಆಟಗಳನ್ನು ಒಂದೇ ಸೂರಿನಡಿ ತರಬೇತಿ ನೀಡುವ ಉತ್ತರ ಕರ್ನಾಟಕದಲ್ಲಿಯೇ ಸಮುಚ್ಚಯ ಕ್ರೀಡಾಂಗಣವೊಂದನ್ನು ಚೈತನ್ಯ ಸ್ಪೋರ್ಟ್ಸ್ ಫೌಂಡೇಶನ್ ನಿರ್ಮಾಣ ಮಾಡಿದೆ. ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸಮುಚ್ಚಯ ಕ್ರೀಡಾಂಗಣವೊಂದನ್ನು ನಿರ್ಮಾಣ ಮಾಡಿರುವ ಹೆಗ್ಗಳಿಕೆಗೆ ಚೈತನ್ಯ ಸ್ಪೋರ್ಟ್ಸ್ ಫೌಂಡೇಶನ್ ಪಾತ್ರವಾಗಿದೆ. ಹುಬ್ಬಳ್ಳಿ ಹೊಸೂರು ಉಣ್ಕಲ್ ಒಳರಸ್ತೆಯಲ್ಲಿ ನಿರ್ಮಾಣವಾಗಿರುವ ಈ ವಿನೂತನ ಕ್ರೀಡಾಂಗಣ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಹಾಗೂ ಕ್ರೀಡೆಯನ್ನ ಪ್ರೋತ್ಸಾಹಿಸುವ ಸದುದ್ದೇಶದಿಂದ ತಲೆ ಎತ್ತಿರುವುದು ವಿಶೇಷ. ಚೈತನ್ಯ ಸ್ಪೋರ್ಟ್ಸ್ ಫೌಂಡೇಶನ್ ಹುಬ್ಬಳ್ಳಿಯೊಳಗೆ ನಾರ್ತ್ ಕರ್ನಾಟಕ ಫಸ್ಟ್ ಮಲ್ಟಿ ಸ್ಪೋರ್ಟ್ಸ್ ಅನ್ನೋ ಸರ್ ನಾವು ಮಾಡ್ತಿರೋದು. ಇದು ಉತ್ತರ ಕರ್ನಾಟಕದ ಯಾವುದೇ ರೀತಿ ಇಂಥ ಕ್ರೀಡಾ ವ್ಯವಸ್ಥೆಗಳು ಒಂದೇ ಸೂರ್ಯನಡಿಯಲ್ಲಿ ಒಳಗೆ ಯಾವುದೇ ರೀತಿಯ ಕ್ಷೇತ್ರಗಳು ಇಲ್ಲ. ನಾವು ಒಂದೇ ಸೂರ್ಯನಲ್ಲಿ ಬರಬೇಕನ್ನೋ ಕಾರಣಕ್ಕಾಗಿ ನಮ್ಮದು ಒಂದು 15 ಆಟಗಳನ್ನು ಒಳಗೊಂಡಂಥ ಉತ್ತರ ಕರ್ನಾಟಕದ ಪ್ರಥಮ ಕ್ರೀಡಾ ಸಂಕೀರ್ಣ ನಾವು ಇಲ್ಲಿ ಪ್ರಾರಂಭ ಮಾಡ್ತಿದ್ದೀವಿ. ಇದರೊಳಗೆ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದ ಕ್ರೀಡಾಪಟುಗಳು ಇದರೊಳಗೆ ಕೋಚಿಂಗನ್ನು ಕೊಡ್ತಿದ್ದಾರೆ. ಮತ್ತು ಅದೇ ರೀತಿಯಾಗಿ ಈ ಕ್ರೀಡೆಗೆ ಉತ್ತರ ಕರ್ನಾಟಕ ಗ್ರಾಮೀಣ ಪ್ರತಿಭೆಗಳಿಗೆ ಮತ್ತು ಕ್ರೀಡೆಗಾಗಿ ಅವರಿಗೆ ಉತ್ತೇಜನ ನೀಡಲು ಕ್ರೀಡೆ ಬೆಂಗಳೂರಿಗೆ ಮಾತ್ರ ಸೀಮಿತವಲ್ಲ, ಹುಬ್ಬಳ್ಳಿ ಧಾರವಾಡ ಜನಕ್ಕೂ ಕೂಡ ಎಲ್ಲ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಸೀಮಿತವಾಗಬೇಕೆನ್ನೋ ಕಾರಣಕ್ಕಾಗಿ ನಾವು ಈ ಕ್ರೀಡಾ ಸಂಕೀರ್ಣವನ್ನು ಪ್ರಾರಂಭಿಸಲು ಒಂದು ಉದ್ದೇಶದಿಂದ ಪ್ರಾರಂಭವನ್ನು ಮಾಡಿದ್ದೀವಿ ಸರ್. ಇಲ್ಲಿ ಸರ್ ಒಂದು ಕ್ರಿಕೆಟು, ವಾಲಿಬಾಲ್, ಫುಟ್ಬಾಲ್, ಬ್ಯಾಡ್ಮಿಂಟನ್, ಮತ್ತು 10 meter ಏರ್ ರೈಫಲ್ ಶೂಟಿಂಗ್, ವಾಲ್ ಕ್ಲೈಂಬಿಂಗ್, ಟೇಬಲ್ ಟೆನಿಸ್, ಮತ್ತು ಅಥ್ಲೆಟಿಕ್ಸ್ ಟ್ರ್ಯಾಕ್. ಹುಬ್ಬಳ್ಳಿಯೊಳಗೆ ಫಸ್ಟ್ ಅಥ್ಲೆಟಿಕ್ಸ್ ಟ್ರ್ಯಾಕ್ ಸರ್ ನಮ್ಮದು, ಬರೀ ಧಾರವಾಡ ಜಿಲ್ಲೆಯೊಳಗೆ ಅಷ್ಟೇ ಇದೆ. ಈ ಬೇರೆ ಹಳ್ಳಿಯಿಂದ ಬರುವಂಥ ಜನಗಳಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಲಿಕ್ಕೆ ತೊಂದರೆ ಆಗ್ತಿತ್ತು. ಆ ಕಾರಣಕ್ಕಾಗಿ ನಾವು ಹುಬ್ಬಳ್ಳಿಯೊಳಗೆ ಒಂದು 90 meter ಒಂದು ಸಿಂಥೆಟಿಕ್ ಟ್ರ್ಯಾಕನ್ನು ತೆಗೆದಿದ್ದೇವೆ. ಇನ್ನು ಸರ್ ಚೈತನ್ಯ ಸ್ಪೋರ್ಟ್ಸ್ ಫೌಂಡೇಶನ್ ಉದ್ದೇಶ ಅಂದರೆ ಇಲ್ಲಿ ಅಂಥ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿ ಇರುವಂಥ ಒಂದು ಒಳ್ಳೆಯ ಕ್ರೀಡಾಪಟುಗಳಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರತಿಭೆಯನ್ನು ಗುರುತಿಸಿ ಮುಂದೂಡಿಸ್ಬೇಕನ್ನೋದೇ ಈ ಸಂಸ್ಥೆಯ ಉದ್ದೇಶವಾಗಿದೆ ಸರ್. ಮತ್ತು ಹುಬ್ಬಳ್ಳಿ ಧಾರವಾಡದಿಂದ ಇಲ್ಲಿ ತನಕ ಯಾವುದೇ ಒಬ್ಬ ವ್ಯಕ್ತಿಗಳು ಯಾವುದೇ ವಿದ್ಯಾರ್ಥಿಗಳು ಒಲಿಂಪಿಕ್ಕನ್ನು ಹೋಗುವಂಥ ಕನಸು ಕಂಡಿಲ್ಲ ಸರ್. ಅದು ನಮ್ಮ ಸಂಸ್ಥೆ ವತಿಯಿಂದ ಆಗಬೇಕನ್ನೋದೇ ನಮ್ಮ ಸಂಸ್ಥೆಯ ಮತ್ತು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳ ಮಹತ್ತರ ಉದ್ದೇಶವಾಗಿದೆ. ಇದಕ್ಕಾಗಿ ನಾವು ಆವಾಸ್ ಕ್ಷೇತ್ರದಲ್ಲಿ ಪ್ರತಿಭಾವಂತ ಕ್ರೀಡಾಪಟುಗಳಿಂದ ಕೋಚ್ಗಳನ್ನು ನೀಡಬೇಕೆಂದು ಉದ್ದೇಶ ಇಟ್ಕೊಂಡ ತಕ್ಷಣ ನಾವು 15 ಸರ್ ಒಂದು ಬಡ ಮಕ್ಕಳಿಗೆ ಕೈಗೆಟುವ ದರದಲ್ಲಿ ಒಂದು 500,000 rupees ಅಂತ ನಾವು ಚಾರ್ಜನ್ನು ಮಾಡ್ತಿದ್ದೇವೆ ಸರ್. ಇಲ್ಲಿ ಬಡ ಮಕ್ಕಳಿಗೆ ಇಲ್ಲಿ ತನಕ ನಾವು ಈಗ 65 ವಿದ್ಯಾರ್ಥಿಗಳಿದ್ದಾರೆ ಸರ್. ಒಂದು ಖುಷಿ ವಿಷಯ ಏನಂದರೆ ಸರ್, 65 ಧಾರವಾಡ ಜಿಲ್ಲೆಯಿಂದ ಪ್ರತಿನಿಧಿಸುವಂಥ ರಾಜ್ಯ ಅಂತ ರಾಜ್ಯ ಮಟ್ಟದಲ್ಲಿ ಧಾರವಾಡ ಜಿಲ್ಲೆಯಿಂದ ನಮ್ಮ ವಿದ್ಯಾರ್ಥಿಗಳು ಪ್ರತಿನಿಧಿಸ್ತಾರೆ. ಅದೊಂದು ನಮಗೆ ಹೆಮ್ಮೆ ತರುವಂಥ ವಿಷಯ ಸರ್.
ಅಲ್ಲದೆ ಧಾರವಾಡ ಜಿಲ್ಲೆಯ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವ ಸಾಹಸಕ್ಕೆ ಚೈತನ್ಯ ಸ್ಪೋರ್ಟ್ಸ್ ಫೌಂಡೇಶನ್ ಕೈ ಹಾಕಿದೆ. 1 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವ ಈ ಸಮುಚ್ಚಯ ಕ್ರೀಡಾಂಗಣ ಕಬಡ್ಡಿ, ಕ್ರಿಕೆಟ್, ಬ್ಯಾಡ್ಮಿಂಟನ್, ಫುಟ್ಬಾಲ್, ಶೂಟಿಂಗ್, ಸ್ಯಾಂಡ್ ಬಾಲ್ ಸೇರಿದಂತೆ ವಿವಿಧ 10 ಹಲವು ಕ್ರೀಡಾ ತರಬೇತಿ ನೀಡುವ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಪ್ರತಿಭೆಗಳನ್ನು ಆಕಾಶದೆತ್ತರಕ್ಕೆ ಕೊಂಡೊಯ್ಯುವ ಮಹದಾಸೆಯನ್ನು ಹೊಂದಿದ್ದು ಈಗಾಗಲೇ 60ಕ್ಕೂ ಹೆಚ್ಚು ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಮೂಲಕ ತರಬೇತಿ ನೀಡುತ್ತಿದೆ. ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಒಳ್ಳೆಯ ರಾ ಮೆಟೀರಿಯಲ್ ಇದೆ ಸರ್. ಅವ್ರಿಗೆ ಒಂದು ಒಳ್ಳೆ ಮೂರ್ತಿ ಮಾಡಬೇಕಂತ ಒಂದು ಉದ್ದೇಶದಿಂದ ನಾನು ಇಲ್ಲಿ ಒಂದು ಅದು ಈ ಸ್ಪೋರ್ಟ್ಸ್ ಫೌಂಡೇಶನ್ ಅಂತ ಓಪನ್ ಮಾಡಿ ಒಂದು ಆ ಉದ್ದೇಶದಿಂದ ಮಾಡಿ ಮಾಡ್ತಾ ಇದ್ದೀವಿ ಸರ್. ಅದು ಈ ಒಂದು ಒಳ್ಳೆ ಒಂದು ಕಾಂಪ್ಲೆಕ್ಸ್ ಒಳಗಡೆ ಎಲ್ಲನೂ ಸ್ಪೋರ್ಟ್ಸ್, ಯಾಕಂದರೆ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲಿ ಹುಬ್ಬಳ್ಳಿ ಜನ ಯಾರೂ ನೋಡಿಲ್ಲ ಸರ್. ಇಲ್ಲಿ ರನ್ನಿಂಗ್ ಟ್ರ್ಯಾಕ್ ಹೆಂಗಿರುತ್ತೆ ಅಂತೇಳಿ ಬರೀ ಟಿ ವಿಯಲ್ಲಿ ನೋಡೋದು, ಇದೇನೋ ರೆಡ್ ಕಲರ್ ಇದೆ ಏನು ಅಂತೇಳಿ. ಸೊ ಅದಕ್ಕೆ ಇಲ್ಲಿ ಎಲ್ಲ ಮಕ್ಕಳಿಗೂ ಎಷ್ಟು ನಮ್ಮ ಕಡೆ ಎಷ್ಟು ಸಾಧ್ಯ ಆಗುತ್ತೆ ಎಲ್ಲ ಇಲ್ಲೇ ಅವರಿಗೆ ನಾವು ಒಂದು ಗುರುತು ಮಾಡಿ ಅವ್ರಿಗೊಂದು ಇದನ್ನು ತೋರಿಸ್ಕೊಟ್ರೆ ಅಲ್ಲಿ ಹೋದಾಗ ಅವರಿಗೆ ಇದೊಂದು ಲಾಭದಾಯಕ ಆಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶದಿಂದ ಇದೊಂದು ಎಲ್ಲ ಥರ ಸ್ಪೋರ್ಟ್ಸ್ನ ಒಂದೇ ಕಾಂಪ್ಲೆಕ್ಸಲ್ಲಿ ಮಾಡಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಮೊದಲು ಒಂದು ಸ್ಟೂಡೆಂಟಿಂದ ಸ್ಟಾರ್ಟ್ ಮಾಡಿ ಸರ್, ಇವತ್ತು ಸುಮಾರು ಒಂದು 1,000 ಸ್ಟೂಡೆಂಟ್ಸ್ ನನ್ನ ಕಡೆ ಟ್ರೈನ್ ಮಾಡಿ ಹೋಗಿದ್ದಾರೆ. ಇವಾಗ ನನಗೆ ನನ್ನ ಪ್ರೆಸೆಂಟ್ 100 ಸ್ಟೂಡೆಂಟ್ಸ್ ನನ್ನ ಕಡೆ ಟ್ರೈನಿಂಗ್ ಮಾಡಿಸ್ಕೊತ ಇದ್ದಾರೆ ಸರ್. ಸುಮಾರಿಗೆ ಒಂದು ನನ್ನ ಟ್ರೈನಿಸ್ ಒಂದು 4 ಜನ ರೈಲ್ವೇಸ್ ಜಾಯ್ನ್ ಆಗಿದ್ದಾರೆ ಸರ್. 2 PS ಆಗಿದ್ದಾರೆ, ಒಂದು 3 ಜನ ಕಾನ್ಸ್ಟೇಬಲ್ಸ್ ಆಗಿ ಸೇರಿಕೊಂಡಿದ್ದಾರೆ ಸರ್. ಒಟ್ಟಿನಲ್ಲಿ ಉತ್ತರ ಕರ್ನಾಟಕದಲ್ಲಿಯೇ ಮೊದಲ ಸಮುಚ್ಚಯ ಕ್ರೀಡಾಂಗಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಕ್ರೀಡಾಂಗಣ ಉತ್ತಮ ರೀತಿಯಲ್ಲಿ ಕ್ರೀಡಾ ಪ್ರತಿಭೆ ಪ್ರೋತ್ಸಾಹಿಸುವ ಕಾರ್ಯ ಹೀಗೆ ಮುಂದುವರಿಯಲಿ ಎಂಬುದು. ಸ್ವಾತಂತ್ರ್ಯ ಹೋರಾಟಗಾರ HS ದೊರೆಸ್ವಾಮಿ ಅವರನ್ನು ನಕಲಿ ಸ್ವಾತಂತ್ರ್ಯ ಹೋರಾಟಗಾರ ಎಂದಿರುವ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಎಂದು ಆಗ್ರಹಿಸಿ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಘಟಕದ ಸದಸ್ಯರು ತಾಲೂಕಾ ಆಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಶಿರಾ ತಹಸೀಲ್ದಾರ್ ಕಚೇರಿ ಎದುರು ಇಂದು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ರಾಜ್ಯ ಸದಸ್ಯರು ಮಾತನಾಡಿ, ಬಿಜೆಪಿ ಶಾಸಕರು ಸಚಿವರಾಗುವ ಮುನ್ನ ಸನ್ನಡತೆಯಿಂದ ನಡೆದುಕೊಳ್ಳುತ್ತಿದ್ದರು, ಈಗ ಹೇಗೆ ಬದಲಾಗುತ್ತಿದ್ದಾರೆ ಎನ್ನುವುದನ್ನು ನೋಡುತ್ತಿದ್ದೇವೆ. ಜನರ ಗಮನ ಬೇರೆಡೆ ಸೆಳೆಯುವ ನಿಟ್ಟಿನಲ್ಲಿ ಪ್ರಚೋದನಾಕಾರಿ ಹೇಳಿಕೆಗಳ ಮೂಲಕ ದೇಶದ ಆರ್ಥಿಕ ಕುಸಿತವನ್ನು ಮರೆಮಾಚುತ್ತಿದ್ದಾರೆ ಎಂದು ಆರೋಪಿಸಿದರು. ನಕಲಿ ಸ್ವಾತಂತ್ರ್ಯ ಹೋರಾಟಗಾರ ಎಂದು ತೆರೆದು ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುತ್ತಾರೆ. ಈ ಹೇಳಿಕೆ ಸ್ವತಂತ್ರ ಹೋರಾಟಗಾರರಿಗೆ ಮಾಡಿದ ಅವಮಾನ, ಸ್ವತಂತ್ರ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿದ ಹುತಾತ್ಮರಿಗೆ ಮಾಡಿದ ಅವಮಾನ, ಅಹಿಂಸಾ ಮಾರ್ಗದಲ್ಲಿ ಹೋರಾಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರಿಗೆ ಮಾಡಿದ ಅವಮಾನ, ಅಂತ ಕೀಳು ಮಟ್ಟದ ಹೇಳಿಕೆಯನ್ನು ಖಂಡಿಸಿ ಇವ 4 ದಶಕಗಳಿಂದ ಮಹದಾಯಿ ಹೋರಾಟಕ್ಕೆ ಜಯ ಸಿಕ್ಕಿದ್ದು ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಮಹದಾಯಿ ಹೋರಾಟಗಾರರು ಹಾಗೂ ರೈತ ಮುಖಂಡರು ಹುಬ್ಬಳ್ಳಿಯ ನಗರದ ಚೆನ್ನಮ್ಮ ವೃತ್ತದ ಬಳಿ ವಿಜಯೋತ್ಸವ ಆಚರಣೆ ಮಾಡಿದರು. ಕರ್ನಾಟಕ ರಾಜ್ಯಕ್ಕೆ ಮಹದಾಯಿ 13.5 TMC ನೀರು ಬಂದಿರುವುದು ಸ್ವಾಗತಾರ್ಹವಾಗಿದೆ. ಕೇಂದ್ರ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ನಿರ್ಧಾರ ಸ್ವಾಗತಾರ್ಹವಾಗಿದೆ ಎಂದು ರೈತ ಮುಖಂಡರು ಘೋಷಣೆಯನ್ನು ಕೂಗಿ ವಿಜಯೋತ್ಸವ ಆಚರಿಸಿದರು. ಕಳೆದ 4 ದಶಕದ ಹೋರಾಟಕ್ಕೆ ಬಂದಿರುವ ಈ ನಿರ್ಧಾರ ರಾಜ್ಯಕ್ಕೆ ಸಿಕ್ಕಿರುವ ಜಯವಾಗಿದೆ, ಇದನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ ಎಂದು ಜಯ ಘೋಷಣೆ ಕೂಗಿ ಸಂಭ್ರಮಿಸಿದರು. ತಾಲೂಕಿಗೆ ಪ್ರಮುಖವಾದಂತಹ ಈ ಯೋಜನೆಯನ್ನು ಜಾರಿ ಮಾಡಬೇಕಂತ ಹೇಳಿ ಇಡೀ ರಾಜ್ಯ ಹೋರಾಟ ಮಾಡಿತ್ತು. ಇವತ್ತು ಮಾದರಿ ನ್ಯಾಯಾಧಿಕರಣ 1.5 ವರ್ಷದಿಂದ ತೀರ್ಪು ಕೊಟ್ಟು ನಮಗೆ 10.42 TMC ನೀರನ್ನು ಹಂಚಿಕೆ ಮಾಡಿತ್ತು. ಅದರ ಪ್ರಕಾರ ಗೋವಾ ಮತ್ತು ಮಹಾರಾಷ್ಟ್ರ ಪ್ರಕರಣ ಮಾಡಿದರೂ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ತಕ್ಷಣ ನ್ಯಾಯಾಧಿಕರಣ ಇದಕ್ಕೆ ಕೇಂದ್ರ ಸರ್ಕಾರ ಸೂಚನೆ ಮಾಡಿಸ್ಬೇಕಂತೇಳಿ ಇವತ್ತು ಕೇಂದ್ರ ಸರ್ಕಾರ ಸೂಚನೆ ನಡೆಸಿದೆ. ನಾ ಕೇಂದ್ರ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ, ನ್ಯಾಯ ಕೊಟ್ಟಂತ ನ್ಯಾಯಾಧೀಶರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅಚ್ಚುಕಟ್ಟು ಪ್ರದೇಶದಲ್ಲಿ ನಿರಂತರವಾಗಿ ಹೋರಾಟದ ಪ್ರತಿಫಲವಾಗಿ ಏನು ನಿನ್ನೆ ತಡರಾತ್ರಿ ಆದರೂ ಕೂಡ ಒಂದು ಬಹಳ ದೊಡ್ಡ ಖುಷಿಯ ರೈತರಿಗೆ ಖುಷಿ ಕೊಟ್ಟಂತ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದಂತಹ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಈ ಪ್ರಾಮಾಣಿಕವಾಗಿ ದುಡಿದಂತಹ ಬಿಜೆಪಿಯ ಎಲ್ಲ ಪ್ರಭಾವಿ ಮಂತ್ರಿಗಳು, ಈ ಭಾಗದ ಸಂಸದರು ಮತ್ತು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದ ಜಗನ್
ಜಗದೀಶ್ ಶೆಟ್ಟರ್ ಅವರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಎಲ್ಲರೂ ಕೂಡ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇನ್ನಾದರೂ ಕೂಡ ಗೆಜೆಟ್ ನೋಟಿಫಿಕೇಶನ್ ತಂದಿದ್ದಕ್ಕೆ ವಿಶೇಷವಾಗಿ ಹೋರಾಟಗಾರರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎನ್ ಎಚ್ ಕೋನರೆಡ್ಡಿ, ರಾಜಣ್ಣ ಕೊರವಿ, ಸಿದ್ದು ತೇಜಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಗೂ ರೈತ ಮುಖಂಡರು ಪಾಲ್ಗೊಂಡಿದ್ದರು. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.